Yes. Good morning, children. See, I will teach you see fourth standard mathematics. I will continue from page number 19. Page number 19 ಇಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನು ನಿಮ್ಮ ಕ್ಲಾಸ್ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ, ಎಲ್ಲರೂ ಹೋಮ್ ವರ್ಕ್ ಮಾಡಿ ಸಬ್ಮಿಟ್ ಮಾಡಬೇಕು. ವಾಟ್ಸ್ಆಪ್ ಗ್ರೂಪ್ಗೆ ಅಸೈನ್ಮೆಂಟ್ ಗ್ರೂಪ್ ಹಾಕಬೇಕು ಅಂತ ಹೇಳಿದ್ದೀನಿ. ಎಸ್, ಈಗ ಪೇಜ್ ನಂಬರ್ 19 ಅಲ್ಲಿ ದೇ ಹ್ಯಾವ್ ಗಿವನ್ ಸಮ್ ಎಕ್ಸಸೈಸ್. ಅವ್ರು ಎಕ್ಸಸೈಸ್ ಕೊಟ್ಟ ಅಂದರೆ ನೀವು ಹೋಮ್ವರ್ಕ್ ಮಾಡಬೇಕು. ಅವ್ರು ಏನು ಕೊಟ್ಟಿದ್ದಾರೆ ಅಂತ ಐ ವಿಲ್ ರೀಡ್ ಒನ್ಸ್. ಇನ್ ದ ಸೇಮ್ ವೇ ಟ್ರೈ ದೀಸ್. ಇದರಲ್ಲಿ ಪ್ರಿವಿಯಸ್ ಪೇಜ್ ದೇ ಹ್ಯಾವ್ ಗಿವನ್ ಸಮ್ ಸಿ ದೇ ಹ್ಯಾವ್ ಗಿವನ್ ನಂಬರ್ಸ್ ಆ್ಯಂಡ್ ನಂಬರ್ ಇನ್ ವರ್ಡ್ಸ್. Like that you have to do this in page number 19. They have given only numbers, you have to write in words. Previous page ಅಲ್ಲಿ ಇದ್ದ ಹಾಗೆ ಈ ರೈಟ್ ಸೈಡ್ ಅಲ್ಲಿ ನೀವು ಮಾಡಬೇಕು. ಅಂದರೆ ಪೇಜ್ ನಂಬರ್ 19 ಅಲ್ಲಿ ಇದೆ, ದೇ ಹ್ಯಾವ್ ಗಿವನ್ ಒನ್ ನಂಬರ್. ಐ ವಿಲ್ ರೈಟ್ ದಟ್ ನಂಬರ್ ಒನ್. ರೈಟ್ ದ ಫಾಲೋಯಿಂಗ್ ನಂಬರ್ ಇನ್ ವರ್ಡ್ಸ್. ರೈಟ್ ದ following numbers in words. See, read carefully what to do. Write the following numbers in words. Words alli barbeku adu kottidara number. First one yadu 5004. See, like this they have given one number 5004. You have to read 5004 because in 1000 place they have given 5. So you have to read 5004. You know already. ನಿಮ್ಗೆ ಗೊತ್ತಿದೆ, ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ ಹೇಗೆ ಓದಬೇಕು ಹೇಗೆ ಬರಿಬೇಕು ಅಂತ ಹೇಳಿದ್ದೀನಿ. ನೀವು ಅಬ್ಸರ್ವ್ ಮಾಡಬೇಕು. ಫಸ್ಟ್ ಬೋರ್ಡ್ ಕಡೆ ನೋಡಿ, ಯು ಹ್ಯಾವ್ ಟು ಲುಕ್ ಎಟ್ ದ ಬೋರ್ಡ್. ಬೋರ್ಡ್ ನೋಡಿ, 5004 ನ ಹೇಗೆ ಬರಿಬೇಕು ಇನ್ ವರ್ಡ್ಸಲ್ಲಿ. ಎಫ್ ಐ ವಿ ಇ ಫೈ T H O U S A N D 5000 F O U R 5004. Like this you have to write this number. ಈ ನಂಬರ್ನ 5004 ಅಂತ ಬರಿಬೇಕು. ಯಾಕೆ 5004 ಅಂತ ಬರಿಬೇಕು ಅಂದರೆ 1000 ಪ್ಲೇಸಲ್ಲಿ 5 ಇದೆ. 5 ಯಾವ ಪ್ಲೇಸಲ್ಲಿದೆ? 1000 ಪ್ಲೇಸ್ನಲ್ಲಿದೆ. ಹಾಗಾಗಿ ನೀವು 5004 ಅಂತ ಬರಿಬೇಕು. 5004 ಅಂದ ತಕ್ಷಣ 4 ಯುನಿಟ್ ಪ್ಲೇಸಲ್ಲಿದೆ ಅಂತ ಮೈಂಡಿಗೆ ಬರಬೇಕು. 100 ಪ್ಲೇಸಲ್ಲಿ ಏನೂ ಇಲ್ಲ, ಮತ್ತು 10th ಪ್ಲೇಸಲ್ಲೂ ಏನೂ ಇಲ್ಲ. ಹಾಗಾಗಿ 00 ಬರಿಬೇಕು. 5004 ಹೀಗೆ ಬರಿಬೇಕು. ಅರ್ಥ ಆಯ್ತಾ? ಕನ್ಫ್ಯೂಸ್ ಮಾಡ್ಕೊಂಡ್ಬೇಡಿ. ಡೋಂಟ್ ಗೆಟ್ ಕನ್ಫ್ಯೂಸ್. ಯು ಹ್ಯಾವ್ ಟು ರೈಟ್ ಲೈಕ್ ದಿಸ್. ನೆಕ್ಸ್ಟ್ ಒನ್ ಐ ವಿಲ್ ಶೋ ಯು 7305. ಇಲ್ಲಿ 7000 ಇದೆ. 1000 ಪ್ಲೇಸಲ್ಲಿ ಯಾವುದಿದೆ? 7 ಇದೆ. ಹಾಗಾಗಿ 7000. 100 ಪ್ಲೇಸಲ್ಲಿ ಯಾವುದಿದೆ? 3 ಇದೆ. 300 ಅಂತ ಮೈಂಡಿಗೆ ಬರಬೇಕು. ನೆಕ್ಸ್ಟು ಡೈರೆಕ್ಟಾಗಿ 5 ಅಂತ ಹೇಳಿದ್ದಾರೆ. 10th ಪ್ಲೇಸಲ್ಲಿ ಯಾವುದೂ ಇಲ್ಲ. ಯಾವುದೂ ಇಲ್ಲ ಅಂತಂದರೆ ಏನಾಗುತ್ತೆ? 0. 7305. ಯು ಹ್ಯಾವ್ ಟು ರೈಟ್ ಲೈಕ್ ದಿಸ್ ಇನ್ ನ್ಯೂಮರಿಕಲ್ ಆರ್ಡರ್. ನಂಬರ್ನಲ್ಲಿ ಈ ರೀತಿ ಬರಿಬೇಕು. ಹಾಗಿದ್ರೆ ವರ್ಡ್ಸಲ್ಲಿ ಹೇಗೆ ಬರಿಬೇಕು ಹೇಳ. ಸಿ, ಯು ನೋ ಆಲ್ರೆಡಿ ಸ್ಪೆಲ್ಲಿಂಗ್. ಎಸ್ ಇ ವಿ ಇ ಎನ್ 7 ಟಿ ಎಚ್ ಓ ಯು ಎಸ್ ಎ ಎನ್ ಡಿ 7000 ಟಿ ಎಚ್ ಆರ್ ಇ ಇ 300 ಎಚ್ ಯು ಎನ್ ಡಿ ಆರ್ ಇ ಡಿ. ಸ್ಪೆಲ್ಲಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, 7305. ದೇರ್ ಇಸ್ ನೋ ನಂಬರ್ ಇನ್ 10th ಪ್ಲೇಸ್, ದೇರ್ ಇಸ್ 0. ಸೊ 7305 ಅಂತ ಅಂದ ತಕ್ಷಣ ನೀವು ಈ ರೀತಿ ನಂಬರ್ಸಲ್ಲಿ ಬರೀಬೇಕು, ಈ ರೀತಿ ವರ್ಡ್ಸಲ್ಲಿ ಬರೀಬೇಕು. ಅರ್ಥ ಆಯ್ತಾ? ಯು ಹ್ಯಾವ್ ಟು ರೈಟ್ ಇನ್ ವರ್ಡ್ಸ್ ಲೈಕ್ ದಿಸ್. ಯು ಹ್ಯಾವ್ ಟು ರೈಟ್ ಇನ್ ನಂಬರ್ಸ್ ಲೈಕ್ ದಿಸ್. ಯು ಹ್ಯಾವ್ ಟು ರೀಡ್ 7305. ಸಿ, ಅಬ್ಸರ್ವ್ ಪ್ರಾಪರ್ಲಿ. 7305 ಯು ಹ್ಯಾವ್ ಟು ರೀಡ್ ಲೈಕ್ ದಿಸ್. ಓಕೆ, ನೆಕ್ಸ್ಟ್ 3 and 4 ಈಸಿ ಇದೆ. ಯು ಹ್ಯಾವ್ ಟು ರೈಟ್ ದ ಫಾಲೋಯಿಂಗ್ ನಂಬರ್ಸ್. ನೆಕ್ಸ್ಟ್ ಪೇಜ್ ನಂಬರ್ 19 ಅಲ್ಲಿ ಯು ಹ್ಯಾವ್ ಟು ರೈಟ್ ದಿಸ್ ಒನ್. ರೈಟ್ ದ ಫಾಲೋಯಿಂಗ್ ನಂಬರ್ಸ್ ಇನ್ ವರ್ಡ್ಸ್. ಐ ಹ್ಯಾವ್ ಶೋನ್ ದೀಸ್ ಥಿಂಗ್ಸ್, 2 ನಂಬರ್ಸ್ ಐ ಶೋನ್. ಸೊ ಯು ಹ್ಯಾವ್ ಟು ರೈಟ್ ಆಲ್ ದ ಥಿಂಗ್ಸ್ 1 to 4. 1, 2, 3, 4 ಯು ಹ್ಯಾವ್ ಟು ರೈಟ್ ಆ್ಯಂಡ್
ಟೇಕ್ ಫೋಟೋ ಆ್ಯಂಡ್ ಸಬ್ಮಿಟ್ ಇನ್ ಟು ವಾಟ್ಸಪ್ ಗ್ರೂಪ್. ಇದನ್ನು ಬರಿಬೇಕು. ನೆಕ್ಸ್ಟ್ ಇದು ಸಹ ಬರಿಬೇಕು. ಹೇಳ್ತೀನಿ ಏನು ಮಾಡಬೇಕು ಅದನ್ನು ಅಂತಂದರೆ, ರೈಟ್ ದ ಫಾಲೋಯಿಂಗ್ ನಂಬರ್ಸ್. ಸೇ ದೇ ಸಿ ಹಿಯರ್ ದೇ ಹ್ಯಾವ್ ಗೀವನ್ ನಂಬರ್ಸ್ ಇನ್ ವರ್ಡ್ಸ್. ವರ್ಡ್ಸಲ್ಲಿ ಅವರು ಕೊಟ್ಟಿದ್ದಾರೆ. ದೇ ಹ್ಯಾವ್ ಗೀವನ್ ನಂಬರ್ಸ್ ಇನ್ ವರ್ಡ್ಸ್, ಯು ಹ್ಯಾವ್ ಟು ರೈಟ್ ಇನ್ ನಂಬರ್ಸ್. ಸಿ ಫಸ್ಟ್ ದೇ ಹ್ಯಾವ್ ಗೀವನ್ SIX6 THOUSAND 1000 FOUR 4 HUND RED 100 SEVENTY 70 ON1 71. How to write in numbers? They have given in words, you have to write in numbers. See, next. Write the following numbers. Write. Page number 19. You have to look at the board, afterwards look at the book. Write the following. Write the following in numbers. NUMBERS. Write the following in numbers. They have given in words. ಅವ್ರು ವರ್ಡ್ಸಲ್ಲಿ ಕೊಟ್ಟಿದ್ದಾರೆ, ಅದನ್ನು ನೀವು ನಂಬರಲ್ಲಿ ಬರಿಬೇಕಂದೆ. ಈಗ ಅರ್ಥ ಆಗ್ತಾ ಇದೆಯಲ್ಲ, ಇದನ್ನು ಅವರು ನಂಬರ್ಸಲ್ಲಿ ಕೊಟ್ಟಿದ್ರು, ನೀವು ವರ್ಡ್ಸಲ್ಲಿ ಬರೆದಿದ್ದೀರ. ಇದು ವರ್ಡ್ಸಲ್ಲಿ ಕೊಟ್ಟಿರ್ತಾರೆ, ನಂಬರ್ಸಲ್ಲಿ ಬರಿಬೇಕು. ದೇ ಹ್ಯಾವ್ ಗಿವನ್ ಇನ್ ವರ್ಡ್ಸ್ 6000 THOUSANDE 6000 FOUR 400 HUNDRED 6471 SEVENTY 70 ONE. ಈಗಾಗಲೇ ನಿಮ್ಗೆ ಗೊತ್ತಾಗಿದೆ ಅಲ್ವಾ, 6471 ದೇ ಹ್ಯಾವ್ ಗಿವನ್ ಇನ್ ವರ್ಡ್ಸ್. ಅವರು ವರ್ಡ್ಸಲ್ಲಿ ಕೊಟ್ಟಿದ್ದಾರೆ. ಹಾಗಿದ್ರೆ ನೀವು ಹೇಗೆ ಬರಿಬೇಕು, ಯಾವ ಪ್ಲೇಸಿಂದ ಸ್ಟಾರ್ಟ್ ಆಗಿದೆ ಅಂತ ನಿಮ್ಗೆ ತಕ್ಷಣ ನಿಮಗೆ ಹೋಗ್ಬೇಕು, ತಲೆಗೆ ಹೋಗ್ಬೇಕು. ಹೇಗೆಂದರೆ 6000 ಅಂದ ತಕ್ಷಣ ಆ 1000 ಪ್ಲೇಸಲ್ಲಿ ನಂಬರ್ ಇದೆ. ಎಷ್ಟಿದೆ? 6000. ಹಾಗಿದ್ರೆ 100 ಪ್ಲೇಸಲ್ಲಿ ಇದೆಯಾ? ಎಸ್, 400. ಎಷ್ಟಿದೆ? 400. ನೆಕ್ಸ್ಟ್ 71. ನೆಕ್ಸ್ಟ್ ಯಾವ ಪ್ಲೇಸ್ ಬರುತ್ತೆ ಆಫ್ಟರ್ 100? 10. 71. 70 ಇದೆ, 70. ಡೋಂಟ್ ರೈಟ್ 70 ಲೈಕ್ ದಿಸ್. ದೇ ಹ್ಯಾವ್ ಗಿವನ್ ಇನ್ ಒನ್ಸ್ ಪ್ಲೇಸ್ ಆಲ್ಸೋ, ಇನ್ ಇಟ್ಸ್ ಪ್ಲೇಸ್ ಆಲ್ಸೋ. ವಾಟ್ ದೇ ಹ್ಯಾವ್ ಗಿವನ್? 1. So, 6471, you have to write like this. This is in words. See, ನೋಡಿ, ನಾನು ಇಷ್ಟು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ, ಯು ಹ್ಯಾವ್ ಟು ಅಬ್ಸರ್ವ್ ಪ್ರಾಪರ್ಲಿ. ಈಸಿ ಆಗುತ್ತೆ, ಸರಿಯಾಗಿ ಕೇಳಿಸ್ಕೊಬೇಕು. 6471. 6000 ಅಂದ ತಕ್ಷಣ 1000 ಪ್ಲೇಸಲ್ಲಿ 6 ಬರಬೇಕು, 400 ತಕ್ಷಣ 400 ಪ್ಲೇಸಲ್ಲಿ 4 ಬರಬೇಕು, 70 ಅಂದ ತಕ್ಷಣ 10th ಪ್ಲೇಸಲ್ಲಿ 7 ಬರಬೇಕು, ಯೂನಿಟ್ಸ್ ಪ್ಲೇಸಲ್ಲಿ 1 ಬರಬೇಕು. ಆಗ ನಿಮಗೆ ಯು ವಿಲ್ ಗೆಟ್ 6471. ಯು ಹ್ಯಾವ್ ಟು ರೈಟ್ ಇನ್ ವರ್ಡ್ಸ್ ಲೈಕ್ ದಿಸ್, ಯು ಹ್ಯಾವ್ ಟು ರೈಟ್ ನಂಬರ್ಸ್ ಲೈಕ್ ದಿಸ್. ನಂಬರ್ಸ್ನ ಈ ರೀತಿ ಬರಿಬೇಕು, ವರ್ಡ್ಸಲ್ಲಿ ಬರೀರಿ ಅಂತಂದರೆ ಈ ರೀತಿ ಬರಿಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್ ಒನ್, ವಿಚ್ ಒನ್? ನೆಕ್ಸ್ಟ್ 3009. ಶಾಲ್ ಐ ರೈಟ್ ಸೆಕೆಂಡ್ ಒನ್? 3009. THREE 3 THOUSAND 3009. See, 3009, how will you write? A number oduvaga, whatever in words, you have to observe properly. See, 3009, what's there in 1000 place? Yes, 3. 3000 means 1000 ಪ್ಲಸ್ 3. 1000 ಪ್ಲಸಲ್ಲಿ ಎಷ್ಟಿದೆ? 3 ಇದೆ. ಹಾಗಿದ್ರೆ 100 ಪ್ಲಸಲ್ಲಿ ಏನಾದ್ರು ಹೇಳಿದಾರ? ನಥಿಂಗ್. ನಥಿಂಗ್ ಮೀನ್ಸ್ ದೇರ್ ಇಸ್ ನೋ ನಂಬರ್ ಇನ್ 100 ಪ್ಲಸ್, ಮೀನ್ಸ್ 0. ಎಸ್. ಇನ್ 10th ಪ್ಲಸ್ ವಾಟ್ಸ್ ದೇರ್? ನಥಿಂಗ್. ನಥಿಂಗ್ ಮೀನ್ಸ್ 0. ಸಿ, ಲೈಕ್ ದಟ್ ಯು ಹ್ಯಾವ್ ಟು ಅಬ್ಸರ್ವ್. 3009. ಎಸ್. ನೆಕ್ಸ್ಟ್ ವಾಟ್ ಇಸ್ ದೇರ್ ಇನ್ units place? 9. Okay, like this you have to write 3009. Why did you write in 1000 place? Because 3 in 1000 place 3 is there.
Okay, 3 is in 1000 place, so you have to write here and 0 0, because nothing is in 100 place and 10th place. Nodi 3009 na bariya sulpa yochane martira neevu confuse agutte adukoskara helta idini kelisukoli 1000 place alli 3 baribeku matte 100 place allu helilla 10th place allu helilla hagagi neevu direct agi 39 baribaru 39 means 39 agutte 00 baribeku artha aita 3009 you have to write like this 3009 you have to write in words this number like this 3009 you have to write in words like this you have to write in numbers like this okay next two are easy so you have to write neeve baribeku bardu you have to submit on whatsapp assignment group page number 1919 you have to do at home yes first you write in textbook textbook means this is called textbook idu textbook anta heltare idralli baribeku aamele neevu ellodnu aste first lesson inda illivaregu ellodnu ondu notebook ittkondo adakke bariri maths baribeku ella class alli helta idini bardu bardu practice maadi you have to write and practice it then you will get easily okay next you have to do these activities this exercise in notebook also you have to write in this textbook and take photo and submit into whatsapp assignment group nanu check martini I will check you have to do write neatly handwriting should be neat neat agirbeku nanage ella numbers correct a kanisbeku ella this letters also should be visible yav ellavudu saha neat agi kanso agirbeku 09 ಬರ್ದಾಗ ಬರೆಯೋದು 90 ಬರ್ದಾಗ ಬರೆಯೋದು ಮಾಡಬಾರ್ದು ಕರೆಕ್ಟ್ ಆಗಿ ನಂಬರ್ ಕಾಣಿಸ್ಬೇಕು ಅರ್ಥ ಇದ್ದಾ ಮ್ಯಾಥ್ಸ್ ಅಲ್ಲಿ ನಂಬರ್ ಸಹ ಇಂಪಾರ್ಟೆಂಟ್ ಓಕೆ ರೈಟ್ ಅಂಡ್ ಸಬ್ಮಿಟ್ ಇನ್ ವಾಟ್ಸ್ಆಪ್ ಗ್ರೂಪ್ ಓಕೆ ನೆಕ್ಸ್ಟ್ ಒನ್ ಸಿ ರೀಡ್ ದ ಫಾಲೋಯಿಂಗ್ ನಂಬರ್ಸ್ ಟ್ರೈ ವರ್ಸಸ್ ದೇ ಹ್ಯಾವ್ ಗಿವನ್ ಇನ್ ಬಾಕ್ಸ್ ಐ ವಿಲ್ ರೀಡ್ ಒನ್ಸ್ ಟ್ರೈ ಯುವರ್ ಸೆಲ್ಫ್ ಅಂತ ಇದೆ ನೀವು ಮಾಡಬೇಕಂತ ಏನು ಮಾಡಬೇಕು ಹೇಳಿದ್ದಾರೆ ಐ ವಿಲ್ ರೀಡ್ ರೀಡ್ ದ ಫಾಲೋಯಿಂಗ್ ನಂಬರ್ಸ್ ಐ ವಿಲ್ ರೀಡ್ 3705 4600 3576 1005 5009 9827 prepare a chart of number from 1801 to 1900 the numbers which represent pictorially are written in the place value chart observe the example and complete see 1000 100 tens units they have given card also here see place value chart also here see place value chart kottidare matte card kottidare idanna neevu manenalle maadabodu card 1000 one card 1000 card maadkoli 100 card maadkoli matte tens card units card maadadaga whatever they given number you have to keep cards like that avaru yen number kottidaru adhe rithi card na idi aga nimge adu yen activity anta gottagutte mane nan maadbeku artha aita see next to illi 1000 card bandide aga 1000 place alli yavu baribeku one baribeku illi 100 cards estide 1 2 3 4 ide 100 cards estide 100 do estide 100 place alli yen baribeku 4 baribeku 10th card estide 2 ide 10th place 2 baribeku unit estide 5 ide you have 5 not 6 6 ide you have to count properly and write 6 proper neat agi count maadi baribeku ee activity na neevu mane next 1000 100 tens units na card ittidare adu yav riti ide ante neeve mane nal maadi group ge hakbeku artha aita idu easy ide hagaagi nimge nanu ond helidini you have to do like that yes page number 2020 see to write the preceding succeeding and the middle numbers preceding succeeding and middle numbers you know yes I will tell which is the succeeding number to 3876 3877 is it how did you identify to get the succeeding number of a given number add 1 to it similarly the succeeding number of 5938 is 5939 write the succeeding number of the following
See, they have given which is the succeeding number to 3876. Succeeding number, preceding number andre en anta heltini. See. See, I will read once using carefully to write the preceding number. To write the preceding, succeeding, and middle number, which is the succeeding number to 3876, 3877. Is it? How did you get identified? ಇದು ಹೇಗೆ ನಿಮ್ಗೆ ಗೊತ್ತಾಯ್ತು ಅಂತ ನಾನು ಹೇಳ್ತೀನಿ, ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಈಗ ಇದನ್ನಿಷ್ಟನ್ನು ನೀವು ಒಂದ್ಸಲ ಓದ್ಕೊಳ್ಳಿ. ಯು ವಿಲ್ ಗೆಟ್ ಓಕೆ, ಯು ವಿಲ್ ಗೆಟ್ ಯು ಇಫ್ ಯು ರೀಡ್ ಪ್ರಾಪರ್ಲಿ ಯು ವಿಲ್ ಗೆಟ್ ಎವ್ರಿಥಿಂಗ್. ಓದ್ಬೇಕು ಯಾವತ್ತೂ ಬುಕ್ಸ್ನ, ಇದು ಅಂತಲ್ಲ, ಯಾವ ಬುಕ್ಸ್ನ ನಾನು ಓದಿದಾಗ ಎಲ್ಲ ಸಬ್ಜೆಕ್ಟ್ಸ್ ಓದಿ ಬುಕ್ಕಲ್ಲಿ ಏನು ಕೊಟ್ಟಿರ್ತಾರೆ ಓದಬೇಕು, ಆಗ ಯು ಕ್ಯಾನ್ ಗೆಟ್ ಈಸಿಲಿ. ಓದಬೇಕು. ಐ ವಿಲ್ ಟೀಚ್ ಯು ನೆಕ್ಸ್ಟ್ ಕ್ಲಾಸ್ ಓಕೆ, ಪೇಜ್ ನಂಬರ್ 20 ಐ ವಿಲ್ ಟೀಚ್ ಯು ನೆಕ್ಸ್ಟ್ ಕ್ಲಾಸ್.